ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಆಗಸ್ಟ್ ಎರಡರ ಒಂದು ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತ. ಮೊದಲನೇದಾಗಿ ಈ ಒಂದು ಪ್ರಚಲಿತವಾಗಿ ಏನು ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಾವು ಈ ಒಂದು ಪ್ರಚಲಿತ ಘಟನೆಗಳ ಒಂದು ವಿಡಿಯೋಗಳನ್ನು ನಿಮಗೆ ತೆಗೆದುಕೊಂಡು ಬರ್ತಾ ಇದ್ದೇವೆ. ತುಂಬ ಇಂಪಾರ್ಟೆಂಟಾಗಿ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಯಾವ ರೀತಿಯಲ್ಲಿ ಪ್ರಚಲಿತ ಘಟನೆಗಳು ನಿಮಗೆ ಸಿಗ್ತವೆ ಅಂತ ತಿಳಿಸ್ಬಿಡ್ತೇನೆ. ಪ್ರತಿದಿನ ನಾನು ಹೀಗೆ ಕ್ಲಾಸನ್ನು ಮಾಡ್ಕೊಳ್ತಾ ಹೋಗ್ತೇನೆ. ಪ್ರತಿದಿನ ಎಲ್ಲರೂ ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದಾಗಿರ್ತದೆ. ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ಪ್ರತಿದಿನ ನಿಮಗೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ಸಿಗ್ತವೆ. ಪ್ರಚಲಿತವಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು ಸಿಗ್ತವೆ. ಪ್ರಚಲಿತವಾಗಿರ್ತಕ್ಕಂತಹ ಒಂದು ಪೇಪರ್ ಕಟಿಂಗ್ಸ್ಗಳು ಸಿಗ್ತವೆ. ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಪ್ರಶ್ನೆ ಸಿಗ್ತದೆ. ಕ್ವಿಜ್ ಪ್ರಶ್ನೆಗಳು ಸಿಗ್ತವೆ. ಈ ರೀತಿಯಾಗಿ ನಮ್ಮ ಒಂದು ಚಾನಲ್ನಲ್ಲಿ ಪ್ರತಿದಿನ ಇಲ್ಲಿ ಕ್ಲಾಸಸ್ಗಳು ನಡೆತವೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಪ್ರಶ್ನೆಗಳು ಇಲ್ಲಿ ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಫ್ರೇಮ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ಮತ್ತು ಇನ್ನಿತರ ಒಂದು ಎಲ್ಲ ಒಂದು ಮಾಹಿತಿಗಳಿಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಡೈರೆಕ್ಟಾಗಿ ಇವತ್ತಿನ ಒಂದು ಏನು ಥಂಬ್ನೇಲ್ ಕ್ವಶನನ್ನು ನೋಡ್ಕೊಳ್ತಾ ಹೋಗೋಣ. ಅದಾದ ಬಳಿಕ ಕ್ಲಾಸಸ್ಗಳನ್ನು ಮುಂದುವರಿಸ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಥಂಬ್ನೇಲ್ ಕ್ವಶನ್ ನೋಡ್ತಾ ಇರ್ಬೋದು. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ, ಇಲ್ಲಿ ಜುಲೈ 29 ಅಂತ ಇದೆ, ಅಕ್ಟೋಬರ್ 24, ಮಾರ್ಚ್ 22, ಸೆಪ್ಟೆಂಬರ್ 5 ಅಂತ. ಟೋಟಲಾಗಿ ನಾಲ್ಕು ದಿನಗಳು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಮಾರ್ಚ್ 22ರಂದು ವರ್ಲ್ಡ್ ವಾಟರ್ ಡೇ, ವಿಶ್ವ ಜಲ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಸೆಪ್ಟೆಂಬರ್ 5ರಂದು ಏನನ್ನು ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಕೊನೆಯದಾಗಿ ಜುಲೈ 29ರಂದು ಪ್ರತಿ ವರ್ಷ ಇಲ್ಲಿ ನಾವು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಅದಕ್ಕಾಗಿ 2023ರಲ್ಲಿ ಏನು ವಿಶೇಷ ಅಂತ ಅಂದರೆ, ಈ ಒಂದು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯ ಒಂದು ದಿನಾಂಕದಂದು ನಮ್ಮ ಒಂದು ಭಾರತದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ, ಅವತ್ತಿನ ದಿನವೇ ಇಲ್ಲಿ ಮಧ್ಯಪ್ರದೇಶ ಅಂದರೆ ಹುಲಿ ಏನು ಗಣತಿ ನಡೆದಿತ್ತು, 2022ರಲ್ಲಿ ಹುಲಿ ಗಣತಿ ನಡೆದಿತ್ತು. ಆವಾಗ ಎಲ್ಲರೂ ಅಂದ್ಕೊಂಡಿದ್ರು ಏನಪ್ಪ ಅಂತಂದರೆ, ಟೋಟಲಾಗಿ 3167 ಹುಲಿಗಳು ನಮ್ಮ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಹೇಳಿದರು 3167 ಹುಲಿಗಳು ಇದ್ದಾವೆ ಅಂತ. ಅದಕ್ಕಾಗಿ ಈಗ ಅಫಿಷಿಯಲಾಗಿ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಥವಾ ಅಂತಾರಾಷ್ಟ್ರೀಯ ಹುಲಿ ದಿನಾಂಕದಂದು ಇದು ಒಂದು ಏನು ಹುಲಿಯ ಒಂದು ಸೆನ್ಸಸ್ ಏನಿದೆ ಅದನ್ನು ಡಿಕ್ಲೇರ್ ಮಾಡಿದರೆ, ಈಗ ಪ್ರಸ್ತುತವಾಗಿ ಟೋಟಲಾಗಿ 3658 ಹುಲಿಗಳು ಇರತಕ್ಕಂಥದ್ದು ಭಾರತದಲ್ಲಿ. ಅದರಲ್ಲಿ ಯಾವ್ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟು ಹುಲಿಗಳು ಇದ್ದಾವೆ ಅಂತ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಮಧ್ಯಪ್ರದೇಶದಲ್ಲಿ 785 ಹುಲಿಗಳು ಇದ್ದರೆ, ನೆಕ್ಸ್ಟು ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ 563 ಹುಲಿಗಳು ಇದ್ದಾವೆ. ನೆಕ್ಸ್ಟು ಇಲ್ಲಿ ಉತ್ತರಾಖಂಡದಲ್ಲಿ ಟೋಟಲಾಗಿ ಇಲ್ಲಿ 560 ಹುಲಿಗಳು ಇದ್ದಾವೆ. ತುಂಬ ಇಂಪಾರ್ಟೆಂಟು, ಟಾಪ್ 3 ರಾಜ್ಯಗಳು ಇವು. 785 ಹುಲಿಗಳು ಮಧ್ಯಪ್ರದೇಶದಲ್ಲಿ ಇದ್ದರೆ, ನೆಕ್ಸ್ಟು ಇಲ್ಲಿ ಕರ್ನಾಟಕದಲ್ಲಿ 563 ಹುಲಿಗಳು ಇದ್ದಾವೆ, ನೆಕ್ಸ್ಟು ಇಲ್ಲಿ ಉತ್ತರಾಖಂಡದಲ್ಲಿ 560 ಹುಲಿಗಳು ಇದ್ದಾವೆ. ಇನ್ನು 4 ವರ್ಷ ಇದನ್ನು ನೆನಪಿಟ್ಕೊಂಡ್ಬಿಡಿ, ಪಕ್ಕ ಎಲ್ಲ ಎಕ್ಸಾಮ್ಗಳಲ್ಲಿ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಇದನ್ನು ಕೇಳ್ತಾರೆ. ಹಿಂದಿನ ಒಂದು ಸೆನ್ಸಸ್ ಒಂದು ಮುಖಾಂತರ ನೋಡಿದರೆ, ಅಂದರೆ ಈ ಒಂದು ಹುಲಿಯ ಗಣತಿ 4 ವರ್ಷಗಳಿಗೆ ಒಮ್ಮೆ ನಡೀತದೆ. 2018ರಲ್ಲಿ ಈ ಒಂದು ಸೆನ್ಸಸ್ ನಡೆದಿತ್ತು. 2018ರಲ್ಲಿ ಹಾಗಾದರೆ ಯಾರಿದ್ದು ಯಾವ ಒಂದು ರಾಜ್ಯ ಫಸ್ಟ್ ಇತ್ತು ಅಂತ ನೋಡೋದಾದರೆ, ಮಧ್ಯಪ್ರದೇಶ ಆವಾಗ ಫಸ್ಟ್ ಇತ್ತು, 526 ಹುಲಿಗಳು ಇದ್ವು. ಈಗ 785 ಹುಲಿಗಳು ಇಲ್ಲಿ ಅಲ್ಲಿ ಆಗಿದ್ದಾವೆ ಮಧ್ಯಪ್ರದೇಶದಲ್ಲಿ. 526 ಹುಲಿಗಳಿಂದ ಈಗ ನಮ್ಮ ಒಂದು ಕರ್ನಾಟಕ ಆ ಒಂದು 2018ರಲ್ಲಿ 2ನೇ ಸ್ಥಾನದಲ್ಲಿತ್ತು. 524 ಹುಲಿಗಳು ಆವಾಗ ಇತ್ತು. ಈಗ ನಮ್ಮ ಒಂದು ಕರ್ನಾಟಕ 563 ಹುಲಿಗಳನ್ನು ಪಡೆಯುವುದರ ಮೂಲಕ ಇನ್ನೂ ಕೂಡ 2ನೇ ಸ್ಥಾನದಲ್ಲಿದೆ. ಉತ್ತರಾಖಂಡ 3ನೇ ಒಂದು ಸ್ಥಾನದಲ್ಲಿದೆ. 560 ಹುಲಿಗಳನ್ನು ಪಡೆಯುವುದರ ಮೂಲಕ ಉತ್ತರಾಖಂಡ 3ನೇ ಸ್ಥಾನದಲ್ಲಿದೆ. ತುಂಬ ಇಂಪಾರ್ಟೆಂಟು. 2018ರಲ್ಲೂ ಕೂಡ ಸೇಮ್ ಮಧ್ಯಪ್ರದೇಶ ಫಸ್ಟ್ ಇತ್ತು, ಕರ್ನಾಟಕ ಸೆಕೆಂಡ್ ಇತ್ತು, ನೆಕ್ಸ್ಟು ಇಲ್ಲಿ ಉತ್ತರಾಖಂಡ ಥರ್ಡ್ ಇತ್ತು. ಅದೇ ರೀತಿಯಲ್ಲಿ 2022ರ ಒಂದು ಸೆನ್ಸಸ್ ಮುಖಾಂತರ 2023ರಲ್ಲಿ ಬಂದಿರುವ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಏನಪ್ಪ ಆಗಿದೆ ಅಂತ ಅಂದರೆ, 2023ರಲ್ಲೂ ಕೂಡ ಸೇಮ್ ಆಗಿದೆ. ಮಧ್ಯಪ್ರದೇಶದಲ್ಲಿ ಫಸ್ಟ್ ಇದೆ, ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಸೆಕೆಂಡ್ ಇದೆ, ಉತ್ತರಾಖಂಡ ಥರ್ಡ್ ಇದೆ. ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣಂತೆ. ನೋಡಿ, ಇಲ್ಲಿ ಹಿಂದಿನ ಒಂದು ಮಾಹಿತಿ ಪ್ರಕಾರ 3167 ಹುಲಿಗಳು ಇದ್ವು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದರು. ಅದು ಇಲ್ಲಿ ಸರಿಯಾದ ಮಾಹಿತಿ ಆಗಿರಲಿಲ್ಲ, ಇನ್ನೂ ಹುಲಿಗಣತಿ ಕರೆಕ್ಟಾಗಿ ಆಗಿರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದರು. ಈಗ ಟೋಟಲಾಗಿ 3658 ಹುಲಿಗಳು ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆರ್ಟಿಕಲ್ ನೋಡಬೇಕಾದ್ರೆ ಸಂಪೂರ್ಣವಾಗಿ ಇವತ್ತು ನೋಡ್ಕೊಳ್ತಾ ಹೋಗ್ಬೋಣ. ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದ್ದಾವೆ, ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ತಾ ಹೋಗಬೇಡಿ. ಬನ್ನೀಗ ಡೈರೆಕ್ಟಾಗಿ ಇವತ್ತಿನ ಒಂದು ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಒನ್ ಲೈನರ್ ಕರೆಂಟ್ ಅಫೇರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ, ಪ್ರತಿದಿನ ಇಲ್ಲಿ ಎಲ್ಲರೂ ಕೂಡ ಇದನ್ನು ನೋಡ್ಕೋಬೇಕಾಗಿರ್ತದೆ. ಮೊದಲನೇದಾಗಿ ಇಲ್ಲಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ನೋಡೋದಾದರೆ, ಅಸ್ಸಾಂನ ಒಂದು ಏನು ಇವತ್ತಿನ ಒಂದು ಏನು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಎಲ್ಲ ಒಂದು ರಾಜ್ಯದ ಒಂದು ಫೋಕ್ ಡ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫೆಸ್ಟಿವಲ್ ಆಗಿರ್ಬೋದು ಅದನ್ನು ತಂದಿದ್ದೇನೆ. ನೋಡಿ, ಇಲ್ಲಿ ಅಸ್ಸಾಂನಲ್ಲಿ ಸಾತ್ರಿ ಆಗಿರ್ಬೋದು, ಬುರುಗುಂಬ ಆಗಿರ್ಬೋದು, ಬಿರಲಾ ಎಂಬತಕ್ಕಂಥದ್ದು ಅಸ್ಸಾಂನಲ್ಲಿ ಇರ್ತದೆ.
ನೆಕ್ಸ್ಟು ಇಲ್ಲಿ ರಾಜಸ್ಥಾನದಲ್ಲಿ ಕೈಯಾಲ ಮತ್ತು ಗಂಗೂರ ಇರ್ತದೆ. ಪಂಜಾಬ್ನಲ್ಲಿ ನೌಕೌಲ, ಬಂಗ್ರ, ಗಿಡ್ಡಾಲ, ನಕ್ಕೌಲ ಅಂತ ಇದೆ. ಹಿಮಾಚಲ ಪ್ರದೇಶದಲ್ಲಿ ಥಾಳಿ ಮತ್ತು ನಟಿ ಎಂಬತಕ್ಕಂಥ ಒಂದು ಡ್ಯಾನ್ಸಸ್ಗಳನ್ನು ಮಾಡಲಾಗ್ತದೆ. ಜಮ್ಮು ಕಾಶ್ಮೀರದಲ್ಲಿ ಚಾಕ್ರಿ ಮತ್ತು ಡಮರಿ ಎಂಬತಕ್ಕಂಥದ್ದು. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು, ಇದನ್ನು ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಅದೇ ರೀತಿ ಬನ್ನಿ ಈಗ ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆಯನ್ನು ನೋಡೋಣ. ಪ್ರತಿದಿನ ಒಂದು ಮ್ಯಾಪ್ ಪ್ರಶ್ನೆಯನ್ನು ನಿಮಗಾಗಿ ಅಂತಲೇ ಕೊಡ್ತೇವೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಬೇಕಾಗಿರ್ತದೆ. ಹಿಂದಿನ ವಿಡಿಯೋದಲ್ಲಿ ಸ್ಪ್ರಾಟ್ಲೆ ಎಂಬತಕ್ಕಂಥ ಒಂದು ಐಸ್ಲ್ಯಾಂಡ್ ಎಲ್ಲಿದೆ ಅಂತ ಕೇಳಿದ್ದೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಿದರೆ ವಿಯೆಟ್ನಾಂನ ಒಂದು ಏನು ಈಸ್ಟ್ ಭಾಗದಲ್ಲಿ, ವಿಯೆಟ್ನಾಂನ ಒಂದು ಪೂರ್ವ ಭಾಗದಲ್ಲಿ ಇದು ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆನ್ಸರ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆಯನ್ನು ನೋಡೋದಾದರೆ, ಇವತ್ತಿನ ಮ್ಯಾಪ್ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ನೋಡಿ ಇಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಎಂಬತಕ್ಕಂಥದ್ದು, ಸಿಯಾಚಿನ್ ಗ್ಲೇಷಿಯರ್ ಎಂಬತಕ್ಕಂಥದ್ದು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿದೆ? ಸಿಯಾಚಿನ್ ಗ್ಲೇಷಿಯರ್, ಸಿಯಾಚಿನ್ ಗ್ಲೇಷಿಯರ್ ಎಂಬತಕ್ಕಂಥದ್ದು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿದೆ? ಎಲ್ಲರೂ ಕೂಡ ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು. ತುಂಬ ಇಂಪಾರ್ಟೆಂಟ್ ಇದೆ, 2-3 ಸಲ ಕೇಳಿದ್ದಾರೆ ಇಂಥವೆಲ್ಲ ಕ್ವಶನ್ಗಳು. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಸಿಯಾಚಿನ್ ಗ್ಲೇಷಿಯರ್. ಎಲ್ಲರೂ ಕೂಡ ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ನೀಡ್ಬೋದು. ಅದೇ ರೀತಿಯಲ್ಲಿ ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ಸಪೋರ್ಟ್ನ ಮಾಡ್ಬೋದು. ಎಲ್ಲರಿಗೂ ಕೂಡ ಪ್ಲೀಸ್ ಎಲ್ಲರೂ ಕೂಡ ಶೇರ್ ಮಾಡಿ. ಬನ್ನಿ ಈಗ ಡೈರೆಕ್ಟಾಗಿ ಇವತ್ತಿನ ಒಂದು ಏನು ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ನಾವು ನೋಡಿದ್ದೇವೆ. ಅದಾದ ಬಳಿಕ ತಮಿಳು ಕ್ವಶನ್ ಮುಗಿಸಿದ್ದೇವೆ, ಈ ಮ್ಯಾಪ್ ಪ್ರಶ್ನೆಯನ್ನು ಕೂಡ ನೋಡಿದ್ದೇವೆ. ಈಗ ಡೈರೆಕ್ಟಾಗಿ ಪೇಪರ್ ಕಟಿಂಗ್ಸನ್ನು ನೋಡ್ಕೊಳ್ತಾ ಹೋಗೋಣ. ಪೇಪರ್ ಕಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಇದೆ, ಮಿಸ್ ಮಾಡಬೇಡಿ. ಇವತ್ತಿನ ಒಂದು ಕ್ವಶನ್ಸ್ಗಳು ಪಕ್ಕ ನಿಮಗೆ ಎಕ್ಸಾಮ್ಗಳಲ್ಲಿ ಹೆಲ್ಪ್ ಆಗ್ತವೆ. ಬನ್ನಿ ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ನಾನು ಈಗಾಗಲೇ ಹೇಳಿದೆ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರಸ್ತುತವಾಗಿ ಪ್ರತಿ ವರ್ಷ 29 ಜುಲೈನಂದು ಆಚರಣೆಯನ್ನು ಮಾಡ್ತೇವೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮಾಹಿತಿ ಇದೆ. ಅಂತಾರಾಷ್ಟ್ರೀಯ ಹುಲಿ ದಿನದ ಬಗ್ಗೆ, ಇಲ್ಲಿ ಹುಲಿಗಳನ್ನು ಸಂರಕ್ಷಿಸುವ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಇಲ್ಲಿ ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೇವೆ. 2010 ನಡೆದ ಒಂದು ಸೇಂಟ್ ಪೀಟರ್ಸ್ಬರ್ಗ್, ಸೇಂಟ್ ಪೀಟರ್ಸ್ಬರ್ಗ್ ಎಲ್ಲಿದೆ ಅಂತ ಕೇಳಿದರೆ ನಿಮಗೆ ಕೇಳಬಹುದು ಪ್ರಶ್ನೆ. ಇದು ರಷ್ಯಾದಲ್ಲಿದೆ, ರೀಸೆಂಟಾಗಿ ನಾನು ಹೇಳಿದ್ದೇನೆ. ಈ ಒಂದು ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಟೈಗರ್ ಶೃಂಗಸಭೆಯಲ್ಲಿ ಹುಲಿ ದಿನವನ್ನು ಆಚರಿಸುವ ಕುರಿತು ಇಲ್ಲಿ ಇದರ ಬಗ್ಗೆ ನಿರ್ಧಾರವನ್ನು ಮಾಡಲಾಯಿತು. ಅಂದಿನಿಂದ ಹುಲಿಗಳನ್ನು ರಕ್ಷಿಸುವುದರ ಜೊತೆಗೆ ಅವುಗಳ ಒಂದು ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಾವು ಪ್ರತಿ ವರ್ಷ ಇಲ್ಲಿ ಮಾಡ್ತಾಯಿದ್ದೇವೆ, ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಮುಂದಿನ ಒಂದು ಆರ್ಟಿಕಲ್ ನೋಡೋಣ. ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ, ಟಿ ಪಿ ಕೈಲಾಸಂ ಎಂಬತಕ್ಕಂಥವರ ಒಂದು ಜನ್ಮದಿನ ಆಗಿದ್ದು ಜುಲೈ 29, ಅದಕ್ಕಾಗಿ ಸಂಬಂಧಪಟ್ಟಂತೆ ಆರ್ಟಿಕಲ್ ಇದೆ. ಆಧುನಿಕ ಒಂದು ಕನ್ನಡ ರಂಗಭೂಮಿಯ ಹರಿಕಾರ ಎಂದೇ ಖ್ಯಾತಿಯಾಗಿರುವ ತಂಜಾವೂರು ಪರಮಶಿವ ಕೈಲಾಸಂ ಅವರು ಬೆಂಗಳೂರಿನಲ್ಲಿ ಜನಿಸಿದ್ರು. ಜಾರ್ಜ್ ಬರ್ನಾರ್ಡ್ ಶಾ ಅವರ ಒಂದು ನಾಟಕಗಳಿಂದ ಪ್ರಭಾವಿತರಾಗಿದ್ದ ಒಂದು ಟಿ ಪಿ ಕೈಲಾಸಂ ಅವರು 16 ನಾಟಕ ಕಥೆಗಳನ್ನು ರಚನೆ ಮಾಡಿ 1946 ಮರಣ ಹೊಂದಿದರು ಅಂತ ಇದೆ. ಸಣ್ಣ ಆರ್ಟಿಕಲ್ ಇದೆ, ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಕೇಳಬಹುದು ಟಿ ಪಿ ಕೈಲಾಸಂ ಏನು ಆಗಿದ್ರು ಅಂತ. ಇವೊಬ್ಬರು ರೈಟರ್ ಆಗಿದ್ದರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಇಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದಾಗಿರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಎಲ್ಲರೂ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಎಲ್ಲ ಆರ್ಟಿಕಲ್ಸ್ಗಳು, ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಇರ್ಬೋದು, ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು, ಎಲ್ಲ ಆರ್ಟಿಕಲ್ಸ್ಗಳು ಅಲ್ಲಿ ನಿಮಗೆ ಡೈರೆಕ್ಟಾಗಿ ಫ್ರೀ ಆಗಿ ಸಿಗ್ತವೆ. ಎಲ್ಲರೂ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡಿ, ಎಲ್ಲರೂ ಕೂಡ ಜಾಯ್ನ್ ಆಗಿ. ಬನ್ನಿ ಈಗ ಡೈರೆಕ್ಟಾಗಿ ಇವತ್ತು ಹುಲಿಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ, ನೋಡ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ ಹುಲಿ ಗಣತಿಗೆ ಸಂಬಂಧಪಟ್ಟಂತೆ 2023 ಒಂದು ಘೋಷವಾಕ್ಯ ಏನಪ್ಪ ಇತ್ತು ಅಂತ ನೋಡೋದಾದರೆ, ನೋಡಿ ಇಲ್ಲಿ ಹುಲಿ ಸಂಖ್ಯೆಯನ್ನು ಪುನರುಜ್ಜೀವನಗೊಳಿಸಲು ಭಾರತವು ಪ್ರಾಜೆಕ್ಟ್ ಟೈಗರನ್ನು ಪ್ರಾರಂಭ ಮಾಡುತ್ತದೆ ಅಂತ. ನೋಡಿ ತುಂಬ ಇಂಪಾರ್ಟೆಂಟು ಇದರ ಘೋಷವಾಕ್ಯ, ನೆನ್ಪಿಟ್ಕೊಳ್ಳಿ. ಎಲ್ಲೆಲ್ಲಿ ಗಣತಿ ನಡೆದಿತ್ತು ಅಂತ ಇಲ್ಲಿ ನೋಡ್ಕೊಳ್ತಾ ಬರೋಣ. ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟ ಹೊಂದಿರುವ ಒಂದು ಕರ್ನಾಟಕದ ಒಂದು ಹುಲಿಗಳ ಸಂರಕ್ಷಣೆಗಳಲ್ಲಿ ದಶಕಗಳಿಂದಲೂ ಇಲ್ಲಿ ಮುಂಚೂಣಿ ಸ್ಥಾನ ಹೊಂದಿರತಕ್ಕಂಥದ್ದು. 2021-22 ಒಂದು ಅವಧಿಯಲ್ಲಿ ಹುಲಿಗಣತಿಯನ್ನು ಅತ್ಯಂತ ವೈಜ್ಞಾನಿಕ ಮತ್ತು ಸಮರ್ಪಕವಾಗಿ ನಡೆಸಿದ್ದು, ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶಗಳಾದ ನಾಗರಹೊಳೆ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಭದ್ರಾ, ಬಿಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿ ಬೆಟ್ಟ ಆಗಿರ್ಬೋದು, ಕಾಳಿ ಕಾನನ ಸೇರಿದಂತೆ 37 ವನ್ಯಜೀವಿ ಧಾಮಗಳ ಒಂದು ಒಟ್ಟು 37 ವಿಭಾಗಗಳಲ್ಲಿ ಇಲ್ಲಿ ಗಣತಿಯನ್ನು ನಡೆಸಲಾಗಿದೆ, ಕರ್ನಾಟಕದಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಒಂದು ಈ ಒಂದು ಗಣತಿಗೆ ಕ್ಯಾಮೆರಾ ಟ್ರ್ಯಾಪ್ ಆಗಿರ್ಬೋದು, ಲೈನ್ ಟ್ರಾನ್ಸಾಕ್ಟ್ ಆಗಿರ್ಬೋದು, ಈ ಒಂದು ವಿಧಾನಗಳನ್ನು ಬಳಸಿದರೆ ರಾಜ್ಯದ ಎಲ್ಲ ಸಂರಕ್ಷಿತ ಅರಣ್ಯಗಳಲ್ಲಿ ಅಳವಡಿಸಲಾಗಿದ್ದ 5,399 ಕ್ಯಾಮ್ರಾಗಳನ್ನು ಟ್ರ್ಯಾಪ್ಗಳಲ್ಲಿ 66,00,000 ಹೆಚ್ಚು ವನ್ಯಜೀವಿಗಳೊಂದು ಛಾಯಾಚಿತ್ರವನ್ನು ಇಲ್ಲಿ ಕ್ರೋಢೀಕರಣ ಆಗಿದೆ. ಆಧುನಿಕ ತಂತ್ರಜ್ಞಾನ ಬಳಸಿ ಹುಲಿ ಒಂದು ಚಲನವಲನ ಒಂದು ಪ್ರಾದೇಶಿಕ ಒಂದು ಪರಿಮಿತಿ ಹುಲಿಗಳ ಒಂದು ಮೈಮೇಲಿನ ಪಟ್ಟೆಯ ಆಧಾರದ ಮೇಲೆ ಇಂತಿಷ್ಟೇ ಸಂಖ್ಯೆಯಲ್ಲಿ ಎಂದು ಲೆಕ್ಕ ಹಾಕಿ ಇಲ್ಲನ್ನು ಇದನ್ನು ಲೆಕ್ಕ ಹಾಕಲಾಗಿದೆ. ಅಂದರೆ ಹುಲಿಗಳನ್ನ ಒಂದೊಂದಾಗಿ ಎಣಿಸ್ಕೊಂಡು ಬರೋದಕ್ಕೆ ಆಗಿರೋದಿಲ್ಲ, ಕ್ಯಾಮ್ರಾ ಇಟ್ಟಿರ್ತಾರೆ, ಕ್ಯಾಮ್ರಾ ಇಟ್ಟು ಅಲ್ಲಿ ಎಷ್ಟು ಕಂಡಿರ್ತವೆ ಅದನ್ನು ನೋಡಿ ಇಲ್ಲಿ ಗಣತಿಯನ್ನು ಮಾಡಿರ್ತದೆ. ಇಷ್ಟನ್ನು ನೆನಪಿಟ್ಕೊಳ್ಳಿ. ದೇಶದ ಒಂದು ಹುಲಿಗಳ ಒಂದು ಜನಸಂಖ್ಯೆ ಇಲ್ಲಿ ಕ್ಷೀಣಿತಾ ಇದೆ ಎನ್ನುವ ಒಂದು ಆತಂಕದ ನಡುವೆ ವನ್ಯಜೀವಿ ಪ್ರಿಯರು ಖುಷಿ ಪಡುವ ಒಂದು ಸುದ್ದಿ ಸಿಕ್ಕಿರತಕ್ಕಂಥದ್ದು, ಹುಲಿಗಳ ಸಂರಕ್ಷಣೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೈಗೊಂಡ ಒಂದು ವಿವಿಧ ಉಪಕ್ರಮಗಳ ಒಂದು ಫಲವಾಗಿ ವ್ಯಾಘ್ರಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳ ಆಗಿದೆ.
ಗಣತಿಯು ಕೂಡ ನಮ್ಮಲ್ಲೇ ಮೊದಲು ಅಂತ ಕೊಟ್ಟಿದ್ದಾರೆ ನೋಡಿಲಿ. ವಿಶೇಷ ಮತ್ತು ಆಸಕ್ತಿದಾಯಕ ಸಂಗತಿ ಅಂದರೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಹುಲಿ ಗಣತಿಯನ್ನು ನಡೆದಿದ್ದು ಭಾರತದಲ್ಲೇ. ತುಂಬ ಇಂಪಾರ್ಟೆಂಟು, ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಹುಲಿ ಗಣತಿಯನ್ನು ಯಾವ ಒಂದು ದೇಶದಲ್ಲಿ ಸ್ಟಾರ್ಟ್ ಮಾಡಲಾಯಿತು ಅಂತ ಕೇಳಿದ್ರೆ ಭಾರತ ಅಂತ ಆನ್ಸರ್ನ ಮಾಡಬೇಕು. ಅದು ಜಾರ್ಖಂಡ್ನ ಒಂದು ಪಹಲಾಮು ಎಂಬತಕ್ಕಂಥ ಒಂದು ಹುಲಿ ರಕ್ಷಿತ ಒಂದು ಅರಣ್ಯದಲ್ಲಿ ಪ್ರಾಯೋಗಿಕ ಗಣತಿ ನಡೆದಿತ್ತು. 1972 ವನ್ಯಜೀವಿ ಕಾಯ್ದೆ ಜಾರಿಗೆ ಬಂದ ನಂತರ 1972 ಹುಲಿ ಗಣತಿಯನ್ನು ಆರಂಭಿಸಲಾಯಿತು. ಪ್ರತಿ 4 ವರ್ಷಗಳಿಗೊಮ್ಮೆ ಗಣತಿ ಕಾರ್ಯ ಇಲ್ಲಿ ನಡೆಸಲಾಗ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಇಲ್ಲಿಂದ ಬರ್ತಾ ಇರ್ತದೆ, ಇದನ್ನು ನೆನ್ಪಿಟ್ಕೋಬೋದು. ಓಕೆ, ಇಲ್ಲಿ ಇನ್ನು ಹುಲಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಎಷ್ಟೆಷ್ಟು ಹುಲಿಗಳಿದ್ದು 37, ಇನ್ನು ನಾನು ಈಗೇನು ಹೇಳಿದೆ ಟೋಟಲ್ ಆಗಿ ಎಷ್ಟೆಷ್ಟು ಹುಲಿಗಳು ಸಿಕ್ಕು ಅಂತ ಆ ಒಂದು ಮಾಹಿತಿಗಳನ್ನು ಇಲ್ಲೇ ಕೊಟ್ಟಿದ್ದಾರೆ, ಎಷ್ಟು ಕ್ಯಾಮ್ರಾ ಬಳಸಿದ್ರು ಅಂತ ಎಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಇಂದು ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಇದೆ. ಇದು 29 ತಾರೀಕಿನ ಒಂದು ಆರ್ಟಿಕಲ್ ಆಗಿರ್ತಕ್ಕಂಥದ್ದು, ಅದೇ ತುಂಬ ಇಂಪಾರ್ಟೆಂಟ್ ಇತ್ತು, ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು, ಅದಕ್ಕಾಗಿ ತಂದಿದ್ದೇನೆ. ಓಕೆ, ಮುಂದಿನ ಆರ್ಟಿಕಲ್ ನೋಡೋಣ. ಇನ್ನೂ ಕೂಡ ಹುಲಿಯ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 3167 ದೇಶದಲ್ಲಿರುವ ಹುಲಿಗಳ ಸಂಖ್ಯೆ ಅಂತ 2022 ಗಣತಿ ಪ್ರಕಾರ ಆಗಿತ್ತು. ಆದರೆ ಇಲ್ಲಿ 3658 ಹುಲಿಗಳು ಅಂತ ಈಗ ಅಫಿಷಿಯಲ್ ಆಗಿ ಇಲ್ಲಿ ಸೆನ್ಸಸ್ ಮುಖಾಂತರ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಕರ್ನಾಟಕದಲ್ಲಿ ಆವಾಗ ಇದ್ದಂಥ ಒಂದು ಹುಲಿಗಳ ಸಂಖ್ಯೆ 524 ಇತ್ತು, ಈಗ 563 ಹುಲಿಗಳು ಆಗಿರ್ತಕ್ಕಂಥದ್ದು. ಇದನ್ನು ನೆನ್ಪಿಟ್ಕೊಳ್ಳಿ. IBCA ಅಂತ ಅಂದರೆ ಏನಂತ ಕೇಳಿದರೆ, ಏನಿದು ಹುಲಿ ದಿನ ಅಂತ ಕೊಟ್ಟಿದ್ದಾರೆ, ಹುಲಿ ಸಂರಕ್ಷಣೆ ಯಾಕೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಆರ್ಟಿಕಲ್ ಬಗ್ಗೆ ಮಾಹಿತಿಗಳನ್ನು ಈಗಾಗಲೇ ನಿಮಗೆ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂದರೆ ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಓದ್ಕೋಬೋದಾಗಿರ್ತದೆ. ಬನ್ನೀಗ, ಅತಿಸಾರಕ್ಕೆ ಔಷಧಿಯ ಬೇಕಿಲ್ಲ ಅಂತಂದರೆ ಇದನ್ನು ಕೂಡ ಟೆಲಿಗ್ರಾಮಲ್ಲಿ ಓದ್ಕೊಡಿ, ತುಂಬ ಇಂಪಾರ್ಟೆಂಟ್ ಏನಿಲ್ಲ. ಓಕೆ, ಇಲ್ಲಿ ಇವತ್ತಿನ ಒಂದು ದಿನಕ್ಕೊಂದು ಪ್ರಶ್ನೆ ಒಂದು ಇದಕ್ಕೆ ಆರ್ಟಿಕಲ್ಗೆ ಬಂದಿವೆ ಅಂದರೆ, ಯಾವ ಭಾರತೀಯ ಫುಟ್ಬಾಲ್ ಆಟಗಾರನನ್ನು ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ, ನೋಡಿ, ಇತ್ತೀಚೆಗೆ ಸೌತ್ ಏಷ್ಯಾ ಫುಟ್ಬಾಲ್ ಫೆಡರೇಷನ್ನಲ್ಲಿ ಭಾರತ ಇಲ್ಲಿ ಪ್ರಥಮ ಸ್ಥಾನವನ್ನು ಇಲ್ಲಿ ತೆಗೆದುಕೊಂಡು ಬಂದಿತ್ತು. ಈ ಒಂದು ಸೌತ್ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಎಲ್ಲಿ ನಡೆದಿತ್ತು ಅಂತ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡ್ಬೋದು. ತುಂಬ ಸರಿ ನಾನು ಇದಕ್ಕೆ ಆನ್ಸರ್ನ ಮಾಡಿದ್ದೇನೆ. ಓಕೆ, ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾದರೆ ಇಲ್ಲಿ ಇವರನ್ನ ಕರೀತಾರೆ, ಇವರು ಯಾರು ಅಂತ ಕೇಳ್ಬೋದು ನಿಮಗೆ ಪ್ರಶ್ನೆ. ಇಲ್ಲಿ ಬೈಚುಂಗ್ ಭುಟಿಯಾ ಅಂತ ಇದ್ದಾರೆ, ಸುನಿಲ್ ಛೇತ್ರಿ ಅಂತ ಇದ್ದಾರೆ, PB ಬ್ಯಾನರ್ಜಿ ಅಂತ ಇದೆ, ಮತ್ತು ಇಲ್ಲಿ ಭಜರಂಗ್ ಪುನಿಯಾ ಅಂತ ಇದ್ದಾರೆ. ಇದಕ್ಕೆ ಸರಿದ ಉತ್ತರ ನೋಡೋದಾದರೆ, ನೋಡಿ, ಇಲ್ಲಿ ಸುನಿಲ್ ಛೇತ್ರಿ ಅವರು, ಆಪ್ಷನ್ 2 ಇಲ್ಲಿ ಸರಿದ ಉತ್ತರ ಆಗ್ತದೆ, ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಆದರೂ ಕೂಡ ನೆನ್ಪಿಟ್ಕೊಳ್ಳಿ, ಪ್ರಶ್ನೆಗಳು ಬರ್ತಾ ಇರ್ಬೋದು. ಸುನಿಲ್ ಛೇತ್ರಿ ಅವರು ಯಾವ ಆಟಕ್ಕೆ ಸಂಬಂಧ ಹೊಂದಿದ್ರು ಅಂತ ಕೇಳ್ಬೋದು. ಫುಟ್ಬಾಲ್ ಆಟಕ್ಕೆ ಅಂತ ನೆನ್ಪಿಟ್ಕೊಳ್ಳಿ. ಇವರು ಕ್ಯಾಪ್ಟನ್ ಆಗಿದ್ದರು, ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಅಂತ ಇಲ್ಲಿ ನಮ್ಮ ಒಂದು ಭಾರತದ ಒಂದು ಫುಟ್ಬಾಲ್ ಆಟಗಾರನಿಗೆ ಕರೀತಾರೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸಾಫ್ ಎಂಬತಕ್ಕಂಥದ್ದು ಏನಪ್ಪಾ ಅಂತಂದರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್, ಅಂದರೆ ಏಷ್ಯನ್ ಕಂಟ್ರಿ, ಸೌತ್ ಏಷ್ಯನ್ ಕಂಟ್ರೀಸ್ ಮಾತ್ರ ಇಲ್ಲಿ ಆಡ್ತವೆ. ಎಲ್ಲಿ ನಡೆದಿತ್ತು ಅಂತ ಎಲ್ಲರೂ ಕೂಡ ಆನ್ಸರ್ನ ನೀವು ಮಾಡ್ಬೋದು. ಓಕೆ, ಇಲ್ಲಿ ಬನ್ನಿ ಈಗ ಇವತ್ತಿನ ಒಂದು ಏನು ಹೆಚ್ಚಿನ ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಇನ್ನು ಈ ಒಂದು ಸುನಿಲ್ ಛೇತ್ರಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಸುನಿಲ್ ಛೇತ್ರಿ ಅವರನ್ನು ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಎಂದು ಕರೆಯಲಾಗ್ತದೆ. ಸುನಿಲ್ ಛೇತ್ರಿ ಒಬ್ಬ ಒಂದು ಭಾರತೀಯ ವೃತ್ತಿಪರ ಫುಟ್ಬಾಲ್ ಆಟಗಾರನಾಗಿದ್ದು, ಅವರು ಸ್ಪೆಕ್ಟ್ ಅಥವಾ ವಿಂಗ್ ಆಗಿ ಆಡ್ತಾರೆ. ಅಲ್ಲದೆ ಅವರು ಭಾರತೀಯ ರಾಷ್ಟ್ರೀಯ ಫುಟ್ಬಾಲ್ ತಂಡದ ನಾಯಕರು ಕೂಡ ಆಗಿದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ನಂತರ ಸಕ್ರಿಯವಾಗಿ ಪುರುಷ ಆಟಗಾರರಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಎರಡನೇ ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿದ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಎಂದು ಇಲ್ಲಿ ಛೇತ್ರಿ ಅವರನ್ನು ಕರೆಯಲಾಗ್ತದೆ. ರೊನಾಲ್ಡೋ ಆದ ನಂತರ ಇವರನ್ನ ಕರೀತಾರೆ. ಅವರು 115 ಪಂದ್ಯಗಳಲ್ಲಿ 72 ಗೋಲುಗಳನ್ನು ಭಾರತೀಯ ಒಂದು ರಾಷ್ಟ್ರೀಯ ತಂಡಕ್ಕಾಗಿ ಅತಿ ಹೆಚ್ಚು ಕ್ಯಾಪ್ಟ್ ಆಟಗಾರ ಎಂದು ಇಲ್ಲಿ ಸರ್ವಕಾಲಿಕ ಒಂದು ಅಗ್ರ ಗೋಲ್ ಸ್ಕೋರ್ ಆಗಿರ್ತಕ್ಕಂಥದ್ದು. ಛೇತ್ರಿ ಅವರು ಒಂದು ಪ್ರಸ್ತುತ ರಾಷ್ಟ್ರೀಯ ತಂಡದ ನಾಯಕರಾಗಿದ್ದಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಮಾತ್ರ ಪಕ್ಕ ಕೇಳ್ತಾರೆ. ಓಕೆ ಓಕೆ, ಈಗ ಡೈರೆಕ್ಟಾಗಿ ಜನರಲ್ ನಾಲೆಡ್ಜ್ ಅಂತ ಇಲ್ಲಿ ಪ್ರತಿದಿನ ಇಲ್ಲಿ ಆರ್ಟಿಕಲ್ಸ್ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರದಲ್ಲಿ ಕಾಲೇಜುಗಳಲ್ಲಿ 100% ಉಚಿತ ಪ್ರವೇಶ ಘೋಷಣೆ ಮಾಡಿದೆ ಅಂತಿದೆ? ಅಸ್ಸಾಂ ಇದೆ ಸರಿಯಾದ ಉತ್ತರ. ಇತ್ತೀಚೆಗೆ ವೆಸ್ಟರ್ನ್ ಕೋಲ್ ಫೀಲ್ಡ್ಸ್ ಆಡ್ತಾ ಕಲ್ಲಿದ್ದಲು ಗಣಿಯನ್ನು ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಇದೆ. ಸರಿಯಾದ ಉತ್ತರ ಮಹಾರಾಷ್ಟ್ರ ಆಗಿದೆ. ಇತ್ತೀಚೆಗೆ ವಿಶ್ವ ಮಹಾಸಾಗರ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ ಅಂತಿದೆ? June 8 ಸರಿಯಾದ ಉತ್ತರ ಆಗಿದೆ. ಇತ್ತೀಚೆಗೆ ಯಾವ IIT ಸಂಶೋಧಕರು COVID-19ಗಾಗಿ ಕಡಿಮೆ ವೆಚ್ಚದ AI ಆಧಾರಿತ ಒಂದು ಸಂಶೋಧನಾ ಕಿಟ್ಟನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತಿದೆ? IIT ಹೈದರಾಬಾದ್ ಸರಿಯಾದ ಉತ್ತರ ಆಗಿದೆ. ಇತ್ತೀಚೆಗೆ ಮೆಕ್ಸಿನ್ ಇಂಡಸ್ಟ್ರೀಸ್ ಯಾರೊಂದಿಗೆ UVC ಆಧಾರಿತ ಒಂದು ಕ್ಯಾಬಿನೆಟನ್ನು ಅಭಿವೃದ್ಧಿಪಡಿಸಿದೆ ಅಂತ ಇದೆ? ARC ಸರಿಯಾದ ಉತ್ತರ ಆಗಿರ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದದ್ದು 1600 ಆಗಿತ್ತು. ಇದನ್ನು ಬಹಳ ಸಲ PC ಎಕ್ಸಾಮ್ಗಳಿಗೆ ಕೇಳಿದ್ದಾರೆ, ಮತ್ತು ಇಲ್ಲಿ SDA FDA ಎಕ್ಸಾಮ್ಗಳಿಗೂ ಕೂಡ ಕೇಳಬಹುದು. ಇದನ್ನು ನೆನ್ಪಿಟ್ಕೊಳ್ಳಿ. ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಯಾವಾಗ ಜಾರಿಯಾಯಿತು ಅಂತ ಕೇಳಿದರೆ 1773 ಆಗಿರ್ತದೆ. ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದರೆ ವಾರನ್ ಹೆಸ್ಟಿಂಗ್ ಎಂಬತಕ್ಕಂಥವನು 1773 ಆಗಿರ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂತಂದರೆ 1784. ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ಯಾವ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ದಕ್ಷಿಣ ಆಫ್ರಿಕಾದ ಒಂದು ಸಂವಿಧಾನದಿಂದ ಇದನ್ನು ಎರವಲು ಪಡೆಯಲಾಗಿದೆ. ಓಕೆ, ಇಲ್ಲಿ ಇವತ್ತಿನ ಒಂದು ಸಕ್ಸಸ್ಫುಲಿಯಾಗಿ ಆರ್ಟಿಕಲ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೇನೆ. ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ಗಳು ಇಲ್ಲಿವರೆಗೂ ಕೂಡ ಕೊಟ್ಟಿದ್ದೇನೆ. ಈಗ ಡೈರೆಕ್ಟಾಗಿ ಬನ್ನಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡ್ಕೊಳ್ತಾ ಹೋಗ್ಬಿಡೋಣ. ಸ್ಪರ್ಧಾರ್ಥಿಗಳೇ, ಬನ್ನಿ ಈಗ ಇವತ್ತಿನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡ್ಕೊಳ್ತಾ ಹೋಗೋದಾದರೆ, ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಯಾವ ದೇಶದ ಅಥ್ಲೆಟಿಕ್ಸ್ ಫೆಡರೇಷನನ್ನು ಏಷ್ಯಾದ ಅತ್ಯುತ್ತಮ ಸದಸ್ಯ ಫೆಡರೇಷನ್ ಎಂದು ಗುರುತಿಸಿದೆ ಅಂತ ಕೇಳಿದರೆ, ಭಾರತ ಇಲ್ಲಿ ಸರಿಯಾದ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆ, ವಿವಿಧ ರಾಜ್ಯದ ಜೈಲುಗಳಲ್ಲಿ ಸಂಬಂಧಿಯಾಗಿರುವ ಒಂದು ಅಪರಾಧಿಗಳು ಮತ್ತು ವಿಚಾರಣಾ ದಿನದ ಒಂದು ಕೈದಿಗಳು ಸೇರಿದಂತೆ ಅವರ ಕುಟುಂಬಗಳೊಂದಿಗೆ ವಿಡಿಯೋ ಕರೆ ಮಾಡಲು ಯಾವ ರಾಜ್ಯ ಸರ್ಕಾರ ಅಧಿಕಾರ ನೀಡಿದೆ ಅಂತ ಕೇಳಿದರೆ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಥೈಲ್ಯಾಂಡ್ನ ಒಂದು ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಒಂದು ಅಧಿಕೃತ ಮಾಸ್ಕಾಟ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇಲ್ಲಿ ಭಗವಾನ್ ಹನುಮಾನ್ ಎಂಬತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 5 ದಿನಗಳೊಂದು ಭೇಟಿಗಾಗಿ ಇತ್ತೀಚೆಗೆ ಭಾರತ ಆಗಮಿಸಿದ ಮುಸ್ಲಿಂ ವರ್ಲ್ಡ್ ಲೀಗ್ನ ಒಂದು ಪ್ರಧಾನ ಕಾರ್ಯದರ್ಶಿಯವರ ಒಂದು ಎಲ್ಲಿ ಅಂತ ಕೇಳಿದರೆ ಅವ್ರ ಹೆಸರೇನು ಅಂತ ಕೇಳಿದರೆ ಆಪ್ಷನ್ ಬಿ ಇಲ್ಲಿ ಶೇಖ್ ಡಾಕ್ಟರ್ ಮೊಹಮ್ಮದ್ ಬಿನ್ ಅಬ್ದುಲ್ ಕರೀಂ ಅಲ್ ಹಿಸ್ಸಾ ಅಂತಿದ್ದಾರೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಯಾವ ರಾಜ್ಯದಿಂದ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಗುಜರಾತ್ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಒಂದು ಕ್ಯಾಬಿನೆಟ್ ಇತ್ತೀಚೆಗೆ ತಲಾ 800 ಮೆಗಾವ್ಯಾಟ್ನ ಒಂದು 2 ಉಷ್ಣ ವಿದ್ಯುತ್ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಅಂತ ಕೇಳಿದರೆ ಆಪ್ಷನ್ ಎ ಇಲ್ಲಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬೊಜ್ಜು ಮತ್ತು ಮಧುಮೇಹವನ್ನು ನಿರ್ವಹಣೆ ಮಾಡಲು ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯವು ಅಭಿವೃದ್ಧಿಪಡಿಸಿದ ಹೊಸ ಗೋಧಿಯ ಒಂದು ಹೆಸರು ಏನು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಇದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ PBWRS1 ಎಂಬತಕ್ಕಂಥದ್ದು ಹೊಸ ತಳಿ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನುಮಾ ಲಿಗಡ್ ರಿಫೈನರಿ ಲಿಮಿಟೆಡ್ ಅನ್ನು ಶೆಡ್ಯೂಲ್ ಎ CPSEಗೆ ಅಪ್ಗ್ರೇಡ್ ಮಾಡಲಾಗಿದೆ, ಹಾಗಾದರೆ ಇದೊಂದು ಏನು ಅಂತ ಕೇಳಿದರೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಅಸ್ಸಾಂ ರಾಜ್ಯದಲ್ಲಿ ಇರತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕೇರ್ ಪೂಜೆ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡುತ್ತೆ ಅಂತ ಕೇಳಿದರೆ ಆಪ್ಷನ್ ಎ ಇಲ್ಲಿ ತ್ರಿಪುರ ಸರಿಯಾದ ಉತ್ತರ ಆಗಿದೆ. ಕೊನೆಯ ಪ್ರಶ್ನೆ, ಶೌಕತ್ ಮಿರ್ಜಿಯೋವೇವ್ ಅವರು 7 ವರ್ಷದ ಅವಧಿಗೆ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಉಜ್ಬೇಕಿಸ್ತಾನ ಈ ಒಂದು ದೇಶಕ್ಕೆ ಮರು ಆಯ್ಕೆಯಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಇವತ್ತಿನ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡ್ಕೊಳ್ತಾ ಹೋಗಿ. ಸ್ಯಾಂಡ್ ಬೈ ಆರೆಂಜಡಿನ್ ಅಡಿಯಲ್ಲಿ US$300 ಕೋಟಿ ಸಾಲಕ್ಕಾಗಿ ಯಾವ ದೇಶವು ಅಂತಿಮ IMF ಅನುಮೋದನೆ ಪಡೆದುಕೊಂಡಿದೆ ಅಂತ ಇದೆ. ಪ್ರಮುಖ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ವಾರ್ಷಿಕೋತ್ಸವವನ್ನು ಆಚರಿಸಲು ನಾಸಾ ಬಿಡುಗಡೆ ಮಾಡಿದ ಭೂಮಿಗೆ ಹತ್ತಿರವಿರುವ ನಕ್ಷತ್ರ ರೂಪಿಸುವ ಒಂದು ಪ್ರದೇಶದ ಹೆಸರು ಏನು ಅಂತ ಕೇಳಿದರೆ ಇದನ್ನು ಕೂಡ ಆನ್ಸರ್ನ ಮಾಡಿ, ಪ್ರಶ್ನೆಗಳು ಬರ್ತಾ ಇರ್ತದೆ. ಓಕೆ, ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.